ತುಪ್ಪಾನು ಹರಿದೋಗಿದೆ. ಒಂದ್ ಒಳ್ಳೆ ತುಪ್ಪ ಹುಡುಕೊಡೆ. ಒಬ್ಬನೇ ಕೂತ್ ಮನೇಲಿ ಬಹಳ ಬೇಜಾರೋಗಿದೆ. ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರ್ತೀನಿ. ಏನು ಅಂದ್ರೆ ಈ ಉರಿ ಬಿಸಿಲಿನಲ್ಲಿ ಈಗ ಯಾಕೆ ಹೊರಗಡೆ ಹೋಗ್ಬೇಕು? ಸಾಯಂಕಾಲ ಹೋದ್ರಾಗ್ದೆ ಬಿಸಿಲು. ಹೌದು, ಅದು ಸರಿಯೇ. ಅನ್ನು ಏನು ಅಂದ್ರೆ ಇವತ್ತು ಆಫೀಸಿಂದ ಬರೋವಾಗ ನಾ ಹೇಳಿದ್ನೆಲ್ಲ ಜರಿಸಿರೆ ಅನ್ ಖಂಡಿತ ತರ್ತೀರಾ? ರಾಣಿ ಆಗ್ನೆ ಯಾವತ್ತು ನೆರವೇರಿಸಿಲ್ಲ. ಅವತ್ತು 90 ರೂಪಾಯಿ ಅಂತ ಹೇಳಿದ್ರು, ಇವಾಗ 10-20 ರೂಪಾಯಿ ಜಾಸ್ತಿ ಆಗಿರ್ಬೋದು. ಆದ್ರೆ ಹೆಚ್ಚಾಯ್ತು ಅಂತ ಹಾಗೆ ಬರಬೇಡಿ. 20 ಅಲ್ಲದೆ 30 ಆಗ್ಲಿ ಬಿಡು, ಖಂಡಿತ ತರ್ತೀನಿ. ರಾಮ, ನಿಮ್ ತಂದೆ ಜುಬ್ಬ ಹರಿದೋಗಿದೆ. ಇದನ್ನ ನಳ್ತಿ ತಗೊಂಡು ಹೋಗಿ ಒಂದು 10 ಜುಬ್ಬ ತಂದ್ಕೊಡಪ್ಪ. ಏನೊಂದು 15 ರೂಪಾಯಿ ಆಗ್ಬೋದಷ್ಟೇ. ಏನಮ್ಮ ತಿಳಿದು ತಿಳಿದು ಕೇಳ್ತಿದ್ದೀರಿ ಅಮ್ಮ? ತಿಂಗಳ ಕೊನೆ ಬೇರೆ, ನನ್ನ ಹತ್ರ ಎಲ್ಲಮ್ಮ ಬರ್ಬೇಕು ದುಡ್ಡು. ಪದ್ಮ ನಾನು ಬರ್ತೇನೆ. ಸೋಮು, ನಾವೆಲ್ಲ ಕೇಳಿದ್ನಮ್ಮ. ನನಗಿಂತ ಹೆಚ್ಚು ಸಂಪಾದನೆ ಮಾಡೋ ರಾಮನೇ ಇಲ್ಲ ಅಂದ್ಮೇಲೆ ನನ್ನ ಹತ್ರ ಎಲ್ಲಿಂದ ಬರ್ತಮ್ಮ? ಅಯ್ಯೋ, ಸದ್ಯ ಈ ವಾರ ಕಳೆಯೋದಕ್ಕೆ ನಾನೇ ಎಲ್ಲಿಯಾದ್ರೂ ಸಾಲ ಮಾಡ್ಬೇಕು ಅಂತ ಇದ್ರೆ ಅದ್ರಲ್ಲಿ ಅಪ್ಪ ಹೊರಗೆ ಹೋಗಲ್ವಲ್ಲ, ಈಗ ಶರ್ಟ್ ಹಾಕ್ಬೇಕು. ಕೊಂಡ್ ತಗೊಂಬಂತೀಯ ಅರತಿ? ಈ ಹರಿದಿರೋ ಬಟ್ಟೆನ ಎಷ್ಟು ಸುಲಭವಾಗಿ ತ್ಯಾಪೆ ಹಾಕಿ ಒಂದ್ಗೂಡಿಸ್ತೆ. ಆದ್ರೆ ಈ ಚಿತ್ರ ಚಿತ್ರವಾಗಿರೋ ಸಂಸಾರನ ತ್ಯಾಪೆ ಹಾಕಿ ಒಂದ್ಗೂಡಿಸೋಕ್ ಸಾಧ್ಯವೇನೆ? ನಾ ಬದುಕಿದ್ದಾಗಲೇ ಇನ್ನು ಎತ್ತರೆ ಇನ್ನ ಶಾಶ್ವತವಾದ ಹೊಟ್ಟೋದ್ಮೇಲೆ ಎಷ್ಟು ಲಕ್ಷ್ಮೀ ಬಂದೆ. ತುಪ್ಪದ್ದೆ ತಾನೆ? ದೇವ್ರಿಗೆ ಅಂದ್ಮೇಲೆ ಎಣ್ಣೆ ತರ್ತೀನಿ. ನನಗ್ ಗೊತ್ತಿಲ್ವೇ, ಒಳೇರಿ ಇಟ್ಟಿದ್ದೀರ ದೇವ್ರನ್ನ. ತೆಗೀರಿ ಬಾಗ್ಲು. ಅವತ್ತು ನೀನು ಲೇ ನಿನ್ ಕಾಲ್ ಮೇಲೆ ನಿಂತ್ಕೊಳ್ಳೋ, ನೀನು ಒಬ್ಬ ಮನುಷ್ಯ ಅಂತ ಅನಿಸ್ಕೊಳೋ ಅಂತ ಹೇಳಿದ್ದಲ್ಲ, ಹಾಗೆ ಮಾಡ್ತಾ ಇದ್ದೀನಿ ಮಾವ. ಇದ ನನ್ ಮೊದಲನೇ ತಿಂಗಳ ಸಂಬಳ. ನಿನ್ನ ಆಶೀರ್ವಾದ ಯಾವತ್ತೂ ನಮ್ ತಲೆ ಮೇಲಿರ್ಬೇಕು. ಕಾಗದ ಕಂಡ ಕೂಡಲೇ ಬರಬೇಕು. ತಾತ ಬಾ ಅಂತ ಬರೆಯೋ. ರಂಗಮಾಮ ನಿನ್ನನ್ನು ತಾತ ನೋಡಬೇಕಂತೆ. ರಂಗನ ಕಾಗದ ಬರಿತಾ ಇದ್ದೀರೇನ್ರು? ಹ್ಞೂ ತಾತ. ಅವನ ಅಡ್ರೆಸ್ಸೇ ಗೊತ್ತಿಲ್ವಲ್ಲ. ಹೌದು. ರಂಗ ಎಲ್ಲಿದ್ದಾನೋ, ಹೇಗಿದ್ದಾನೋ, ಎಷ್ಟು ಕಷ್ಟಪಡ್ತಾ ಇದ್ದಾನೋ. ತಮಾಷೆ ತಗೊಂಡ್ಬಂದಿದ್ದೀನಿ. ಏ ಕಳ್ಳಿ, ಒಂದ್ ಕಣ್ಣಲ್ಲಿ ನೋಡ್ತಾ ಇದೀಯಾ ಮುಖ್ಯ ಕಣ್ಣು? ಏ ನಾನ್ ಹೇಳ್ಕೊಟ್ರ ಪದ್ಯಗಳೆಲ್ಲ ಜ್ಞಾಪಕ ಇದೆಯೋ? ಧರಣಿ ಮಂಡಲ ಮಧ್ಯದೊಳಗೆ ಮೆರವುದ 56 ದೇ ಅಂತ ಕಂಡ್ಬಿಟ್ಟಳು. ಅತ್ತೆ ಮಾವ ಎಲ್ಲಿದ್ದಾರೆ? ತಾತಾ
ಮಾವ. ರಂಗ, ಹೇಗಿದ್ದೀಯೋ? ನೋಡು, ಒಳ್ಳೆ ಗುಂಡುಕಲ್ಲಿದ್ದಾಗಿದ್ದೀನಿ. ಯಾಕೆ ಮಾವ ಹೀಗಾಗೋಗ್ಬಿಟ್ಟಿದ್ಯಾ? ಕಣ್ಣು ಗುಡ್ಡುಗಳೆಲ್ಲ ಒಳಗಡೆ ಹೋಗ್ಬಿಟ್ಟಿದೆ. ಯಾರು ನಿನ್ನ ಸರಿಯಾಗಿ ಗಮನಿಸ್ಕೊತಾ ಇಲ್ವೋ ಇಲ್ಲಿ? ನನಗೇನು ಕಲ್ಲು ಗುಂಡು ಹಾಕಿದ್ದೀನಿ. ರಂಗ, ನನ್ನನ್ನ ನೀನು ಆಗಾಗ ನೆನೆಸ್ಕೊತಾ ಇರ್ತೀಯೇನು? ಇಲ್ಲಪ್ಪ. ಇಲ್ಲ, ಚೆನ್ನಾಗಿ ಕೇಳಿದೆ. ನೀನು ಜ್ಞಾಪಿಸ್ಕೊತಾ ಇರ್ತೀಯೇನು ಅಂತ ಕೇಳ್ತಾ ಇದ್ದೀಯಲ್ಲ, ಜ್ಞಾಪಿಸ್ಕೊಳ್ಳದ ನನ್ನ ಮೈನ್ ರೋಮ್ ರೋಮ್ ಎಲ್ಲ ನೀನೆ ತುಂಬಿಕೊಂಡಿದ್ದೀಯ ಅಲ್ಲಿ. ಮಳೆ 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 ಹೊರಗಿನ ಗಾಳಿ ತೆಗಿ ಎಷ್ಟು ಬುದ್ಧಿವಂತ ಹಾಕೋಗ್ಬಿಟ್ಟು ನೀನು. ಅತ್ತೆ ಅತ್ತೆ, ಚೆನ್ನಾಗಿದ್ದೀನತ್ತೆ, ಚೆನ್ನಾಗಿದ್ದೀನತ್ತೆ. ನೀನ್ ಚೆನ್ನಾಗಿದ್ದೀಯ ಅತ್ತೆ? ನಿನ್ ಧ್ವನಿ ಕೇಳಿ ಎಷ್ಟು ದಿನಗಳಾಗೋಯ್ತು. ಈಗ ನಾ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಬ್ಯುಸಿ ಬ್ಯುಸಿ ಬ್ಯುಸಿ. ಏ, ಬಿಸಿ ಅಂದ್ರೆ ಕನ್ನಡದ ಬಿಸಿ ಅಲ್ಲ, ಇಂಗ್ಲಿಷ್ ನಲ್ಲಿ ಬಿಸಿ ಅಂದ್ರೆ ಬಿಡುವಿಲ್ದೆ ಇದ್ದಷ್ಟು ಕೆಲಸ ಅಂತ. ಲಕ್ಷ್ಮಿ ಚೆನ್ನಾಗಿದ್ದಾಳೆ? ಅವಳಿಗೆ ಜೋರಾಗಿದ್ದಾರೆ. ಏನಾದ್ರೂ ಉಂಟಾ? ಅದೇ ಕಣೋ, ಚಪ್ಲ ಅಂತ, ಮಾವಿನಕಾಯಿ, ಉಳ್ದಾಳಂಬ್ರೆ, ಏನು ಏನಾದ್ರೂ ಕೇಳ್ತಾಳೇನು? ಅದೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ ಗೊತ್ತು. ಏನಾದ್ರೂ ಬೇಕಾಯ್ತು ಅಂದ್ರೆ ತಿಂಗಳಿಗೊಂದ್ಸಲ ಪಟ್ಟಿ ಬರ್ಸ್ಕೊಳ್ಳೋದು, ಸಾಮಾನ್ಯದಲ್ಲಿ ತಂದು ಹಾಕ್ಬಿಡೋದು, ಮುಗ್ದಾಯ್ತು. ನೋಡಿ ಅಂದ್ರೆ ನೀವೇ ಕೇಳಿ ಅವನ. ಅದೆಲ್ಲ ಕಣೋ ಅವಳು ಕೇಳ್ತಿರೋದು. ಯಾವುದು? ಮತ್ತೆ ಮತ್ತೆ ಏನೇನಿ ಕೇಳ್ತಾ ಇರೋದು? ಅವ್ರ ಮನೆ ಬಿಟ್ಟು ಹೋಗಿ ಇನ್ನು ಒಂದ್ ತಿಂಗಳಾಗಿಲ್ಲ. ಏನ್ ನೀವಿಬ್ರು ಒಬ್ರಿಗೊಬ್ರು ಏನೇನು ಸನ್ನೆ ಮಾಡ್ಕೊಂಡು ನನ್ನ ಎಡಬಿಡಂಗಿ ಮಾಡ್ತಾ ಇದ್ದೀರಲ್ಲ, ಏನ್ ಸಮಾಚಾರ? ಏನಿಲ್ಲ, ಸುಮ್ನಿರ. ನಮ್ಮ ರಂಗ ಲಕ್ಷ್ಮಿ ಮುಖ ನೋಡಿ, ಎಷ್ಟೋ ವರ್ಷಗಳಾದಾಗಿದೆ. ಅದೇ ನಿನ್ ಕೈ ತುತ್ತು ತಿಂದು ಎಷ್ಟೋ ದಿವಸಗಳಾದಾಗಿದೆ ನನಗೆ. ಅರೆ, ಮುಖ್ಯವಾದ್ನೆ ಮರೆತು ಬಿಟ್ನಲ್ಲ ನಾನು. ಏನ್ ಹೋದು ಮಾವ? ವೈಫ್ 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 ವೈಫ್. ಏನ್ ಹೋದು? ಈಗ ನಾವೆಲ್ಲ ಬರೀ ಇಂಗ್ಲಿಷ್ ನಲ್ಲೇ ಮಾತಾಡೋದು ಗೊತ್ತಾ? ತ್ರೀ ವೈಫ್. ತ್ರೀ ವೈಫ್? ಹಾ, ಮೂರು ಹೇಳ್ತೀರ ನಡೀಲಿ. ಓ, ತ್ರೀ ವೈಫ್. ರಂಗ, ಇದನ್ ಯಾಕೆ ಹೇಳ್ತಂದೆ? ನಮ್ ಮಾವ ಮಜವಾಗಿ ಸೇದ್ಲಿ ಅಂತ. ಎಷ್ಟು ದುಡ್ಡು ಕೊಟ್ಟಿಯೋ? ಅದೆಲ್ಲ ನಿನ್ಗೆ ಯಾಕೆ ಗಂಭೀರವಾಗಿ ಸೇದು? ನೀ ಮಾಡ್ತಾ ಇರೋ ಕೆಲಸ ಏನು? ಕಬ್ಬಡ ಕೊಟ್ಟೋ ಕೆಲಸ. ಡೈಲಿ 3 ರುಪೀಸ್ ಕೊಡ್ತಾರೆ, 3 ರುಪೀಸ್. ಓವರ್ ಟೈಮ್ ಮಾಡಿದ್ರೆ 2 ರುಪೀಸ್, ಒಟ್ಟಿಗೆ 5 ರುಪೀಸ್. ಇವತ್ ತಾನೇ ಸಂಬಳ ಬಂದು ತಗೊಂಬಂದೆ. ಅದನ್ನೆಲ್ಲ ತಗೊಂಡು ಲಕ್ಷ್ಮಿ ಕೈ ಕೊಟ್ಟಿಯಾ? ಹೋಗ್ಲಿ, ಅವಳಿಗೆ ಏನಾದ್ರೂ ಬೇಕು ಅಂತ ನಾನು ಕೇಳಿದ್ಯಾ? ಅವ್ರತ್ತ ಒಂದು ಪ್ರೀತಿಯಾಗಾದ್ರೂ ಮಾತಾಡ್ದ್ಯಾ? ಅವ್ಳಿಗೆ ಏನಾದ್ರೂ ಬೇಕಾದ್ರೂ ಕೇಳಿ ತರಿಸ್ಕೊತಾಳೆ. ಅವ್ಳು ಹೇಳ್ದ ಹಾಕಿ ಕೇಳೋದಕ್ಕೆ ನಾನು ನಿನ್ನ ಹೆಂಡತಿ ಗುಲಾಮ ಅಂತ ತಿಳ್ಕೊಂಡ್ಬಿಟ್ಟ್ಯಾ? ಗಂಡ್ಸು ಏನಿಲ್ಲ, ಏನಿಲ್ಲ. ಅದೇನ್ ತೋರ್ಸು, ಅದೇನ್ ತೋರ್ಸು, ಅದೇನ್ ತೋರ್ಸು. ಏನಿಲ್ಲ. ಏನು ಅದು ಬ್ಯಾಂಡೇಜ್? ನಿದ್ದೆ ಗಂಡಲ್ಲಿ ಓವರ್ ಟೈಮ್ ಕೆಲಸ ಮಾಡ್ತಾ ಮಾಡ್ತಾ ಮಿಷಿನ್ ಕೈ ಕೊಟ್ಬಿಟ್ಟು ಹೀಗಾಗೋಯ್ತು. ಏನ್ ಪರವಾಗಿಲ್ಲ, ನಂದು 2 ದಿವಸದಲ್ಲಿ ವಾಸಿ ಆಗೋಗುತ್ತೆ ಅಲ್ವೋ? ಇಷ್ಟೆಲ್ಲ ಕಷ್ಟಪಟ್ಟು ರಕ್ತ ಬಸ್ತು ಸಂಪಾದನೆ ಮಾಡಿದ ಹಣನ ಈ ಹಾಳಾದ ಸಿಗರೇಟ್ ಹಾಕಿ ನನಗೆ ಕೊಡೋಕೆ ಹೋಗಿ ಇಷ್ಟು ದೂರ ಓಡ್ ಬರ್ಬೇಕೇನು? ನೀನ್ ಕೂಕೋಬೇಡ, ನೀನ್ ಕೂಕೋಬೇಡ. ನಿನ್ನ ಮೈಯಲ್ಲಿ ಚೆನ್ನಾಗಿಲ್ಲ, ಸುಮ್ಮನೆ ಇದ್ಬಿಡು. ಹೌದು ಹೌದು, ನಿನ್ನ ಹತ್ರ ಕಲಿಬೇಕಲ್ಲ ನಾನು ಇದನ್ನೆಲ್ಲ. ಮಾವ, ನನ್ನ ಇಲ್ಲಿಗೆ ಬರಬೇಡ ಅಂತ ಹೇಳೋದಕ್ಕೆ ಸಬೂಬ್ ಹೇಳ್ತಾ ಇದೀಯಾ? ಪರವಾಗಿಲ್ಲ ಬಿಡು, ನೀನು ನೋಡೋದಕ್ಕೆ ಇಲ್ಲಿಗೆ ಬರಬೇಕಾ? ಅಲ್ಲೆಲ್ಲಾದ್ರೂ ರಸ್ತೆ ಮೂಲೆ ನಿಂತ್ಕೊಂಡಿರ್ತೀನಿ, ನೀನು ಅದೆಲ್ಲ ಹೋಗ್ತಾ ಬರ್ತಾ ಇರ್ತೀಯಲ್ಲ, ಹಾಗೆ ಇಳಕ್ ನೋಡ್ಬಿಡ್ತೀನಿ, ನನಗಷ್ಟೇ ಸಾಕು. ಎಷ್ಟು ದಿವಸ ಆಗೋಯ್ತು ನಿನಗೆ ಹೀಗೆಲ್ಲ ಮಾಡಿ? ನಾನು ರಾತ್ರಿ ಹೊತ್ತಿದ್ರೆ ಚೆನ್ನಾಗಿ ಬರುತ್ತೆ ನಿನಗೆ. ನಾನು ಬರ್ತೀನಿ ಮಾವ, ನಾನು ಬರ್ತೀನಿ. ಏ ರಂಗ, ಊಟ ಮಾಡ್ಕೊಂಡು ಹೋಗು. ನನಗೀಗ ಕ್ಷೇಮಿಲ್ಲ, ಇನ್ನೊಂದ್ಸಲ ಬಂದು ಊಟ ಮಾಡ್ತೀನಿ. ಬರಲ ರಂಗ? ರಂಗ ಬರ. ರಂಗ